ಜಿ ವಿ ಶ್ರೀರಾಮ್ ರೆಡ್ಡಿ ಎರಡು ಸಾರಿ ಶಾಸಕರಾಗಿದ್ದರು. ಬಾಗೇಪಲ್ಲಿ ಕ್ಷೇತ್ರದಿಂದ ಎರಡು ಸಾರಿ ಶಾಸಕರಾಗಿದ್ದರು. 2004 ಮತ್ತು 1994. ಶ್ರೀರಾಮ್ ರೆಡ್ಡಿ ಶಾಸಕರಾಗಿರುವಾಗ ಮಾಧುಸ್ವಾಮಿನೂ ಕೂಡ ಇಲ್ಲಿ ಕೂತ್ಕೊತಿದ್ರು. ಆಗ ಇವ್ರದ್ದೊಂದು ಗುಂಪಿತ್ತು, ಮಾಧುಸ್ವಾಮಿ, ವಾಟಾಳ್ ನಾಗರಾಜ್, ಶ್ರೀರಾಮ್ ರೆಡ್ಡಿ, ಜಯಪ್ರಕಾಶ್ ಹೆಗ್ಡೆ, ರಾಜೇಂದ್ರ ಅಂತ ಒಬ್ಬ KGF-ನವರು. ಒಬ್ಬರ ಮೇಲೆ ಒಂದಾದ್ಮೇಲೆ ಒಬ್ಬರು ಆದಮೇಲೆ ಸರ್ಕಾರದ ಬಗ್ಗೆ ಪೀಳರು. ಈ ಮಾಧುಸ್ವಾಮಿ ಆದಮೇಲೆ ವಾಟಾಳ್ ನಾಗರಾಜ್, ವಾಟಾಳ್ ನಾಗರಾಜ್ ಮೇಲೆ ಶ್ರೀರಾಮ್ ರೆಡ್ಡಿ, ಶ್ರೀರಾಮ್ ರೆಡ್ಡಿ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ. ಇವು ಸ್ವಲ್ಪ ಕಟುವಾಗಿರ್ತಿದ್ರು. ನಮ್ಮ KGF-ನ ರಾಜೇಂದ್ರ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡಿ ಅವ್ರದ್ದೇ ಸ್ಟೈಲ್ನಲ್ಲಿ ಮಾತಾಡೋರು. ಪಾಪ ಇವರು ಮಾತ್ರ ಭಾಳ ಸರ್ಕಾರನ ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡ್ತಾಯಿದ್ರು, ಮಾಧುಸ್ವಾಮಿನೂ. ಆಮೇಲೆ ಒಂದೇನು ಅಂತಂದರೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವ್ರು ಯಾವತ್ತೂ ಸದನಕ್ಕೆ ತಪ್ಪಿಸ್ಕೊತಿರ್ಲಿಲ್ಲ ಗಿರಾಕಿಗಳು. ಪ್ರತಿ ದಿನ ಇರೋರು ಇಲ್ಲಿ. ವಾಟಾಳ್ ನಾಗರಾಜ್ ಅಂತೂ ಬೆಳಗ್ಗೆ ಬಂದು ಕೂತ್ಕಂದ್ರೆ ಇನ್ನು ಅಸೆಂಬ್ಲಿ ಮುಗಿದ ಮೇಲೆ ಎದ್ದು ಹೋಯ್ತಿದ್ದದು. ಎರಡೂ ಸಾರಿ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ, 94 ಆಗಿದ್ದೆ. ಅಂದರೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ಆಗಲೂ ಇವರಿದ್ದರು. ಆಮೇಲೆ 2004 ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಇದ್ದರು, ಆಗಲೂ ಇವರಿದ್ದರು. ಸೊ ಇವರು ಇವ್ರು ಏನು ಮಾತಾಡ್ತಾರಪ್ಪ ಅನ್ನೋದೇ ನಾವು ನೋಡ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆಗ ಈ ಮಾಧುಸ್ವಾಮಿ ಭಾಳ ಸ್ನೇಹ ಇದ್ದರೂ ಕೂಡ ಮಾತಾಡೋವಾಗ ಮಾತ್ರ ಯಾವುದೇ ಮುಲಾಜಿರ್ತಿರ್ಲಿಲ್ಲ ನಮಗೆ. ಭಾಳ ಸ್ನೇಹದಿಂದ ಇದ್ದರೂ ಕೂಡ ಮಾತಾಡೋದು ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡೋದ್ರಲ್ಲಿ ಮಾತ್ರ ಯಾವುದೇ ಸ್ನೇಹ ಇಲ್ಲ ಎಂಥದಿಲ್ಲ. ಆಗ ರಮೇಶ್ ಕುಮಾರು 94 ಮೇಲ್ಗಡೆ ಸ್ವಲ್ಪ ಆಪೋಸಿಷನ್ ಅವರ ಪರವಾಗಿ ಒಂಥರ ಹೆಚ್ಚು ಅವರಿಗೆ ಒಲವು ಅವಕಾಶ ಅಂತ ಹೇಳ್ಬೋದಾ, ಒಲವು ಅವಕಾಶ ಕೊಡೋರು ಅಧ್ಯಕ್ಷರೇ ಇವ್ರಿಗೆ. ಯಾಕಂತಂದರೆ ಶ್ರೀರಾಮ್ ರೆಡ್ಡಿ ಒಬ್ಬರೇ ಗೆದ್ದು ಬಂದಿರೋದು CPIM-ಇಂದ, ವಾಟಾಳ್ ನಾಗರಾಜ್ ಒಬ್ಬರೇ ಗೆದ್ದು ಬಂದಿರೋದು, ಇವರು ಇಂಡಿಪೆಂಡೆಂಟಾಗಿ ಗೆದ್ದು ಬಂದಿದ್ರ ಏನಾಗ ಜನತಾದ. ಅವನು ಜಯಪ್ರಕಾಶ್ ಹೆಗ್ಡೆನು ಕೂಡ ಗೆದ್ದು ಬಂದಿದ್ರು. ಫ್ಲೋರ್ ಲೀಡರ್. ಮತ್ತು ಇವ್ರಿಗೆ ಟೈಮ್ ಸಮಯ ಕಡಿಮೆ ಇದ್ದರೂ ಕೂಡ ಹೆಚ್ಚು ಸಮಯ ತಗೊಬಿಡೋರು. ಶ್ರೀರಾಮ್ ರೆಡ್ಡಿಯವರು ಕೂಡ ಭಾಳ ಸಮಯ ತಗೊಳ್ಳೋರು, ಒಬ್ಬ ಹೋರಾಟಗಾರ ಮಾತ್ರ.